ಕಾಮಿಡಿ ಕಿಲಾಡಿಗಳು ಶೋ ಮುಖಾಂತರವಾಗಿ ಪ್ರಸಿದ್ಧಿಯನ್ನು ಪಡೆದಂತಹ ಮಿಂಚೂರ್ ನನ್ನ ಜೊತೆ ಇದ್ದಾರೆ ಈ ಒಂದು ಪ್ರಕರಣ ಏನಂತ ಹೇಳಿದ್ರೆ ಇವರ ತಂಡದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಗೊಂದಲಗಳು ಟೀಮೇಟ್ಸ್ ಸೋಮಶೇಖರ್ ನಯನ ಮೇಲೆ ಆರೋಪವನ್ನು ಮಾಡಿ ಹಣಕಾಸಿನ ವಿಚಾರವಾಗಿ ಈಗ ಪೊಲೀಸ್ ಠಾಣೆ ಮೆಟ್ಲೇರಿರ್ತಕ್ಕಂಥದ್ದು ಸೋಮಶೇಖರ್ ಏನೆಲ್ಲ ಮಾಡಿದ್ದ ಆತ ಇವರಿಗೆ ಎಷ್ಟು ಹಣವನ್ನು ಕೂಡ ಆತ ಕೊಡ್ಲಿಕ್ಕಿದೆ ಸೊ ಆ ವಿಚಾರವಾಗಿ ಮಾತಾಡೋದಕ್ಕೆ ನನ್ನ ಜೊತೆ ಮಿಂಚೂರ್ ಇದಾರೆ ಮಿಂಚೋರೆ ಸೋಮಶೇಖರ್ ಅವರು ಈಗ ಸದ್ಯ ನಯನವರ ಮೇಲೆ ಆರೋಪವನ್ನು ಮಾಡಿದ್ದಾರೆ ಸೊ ಹಣಕಾಸಿ ವಿಚಾರವಾಗಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಆತನ ಬಿಹೇವಿಯರ್ ಹೇಗಿತ್ತು ಆತ ನಿಮಗೂ ಹಣ ಕೊಡಬೇಕು ಅಂತ ಹೇಳಿ ಹಣ ಕೊಡ್ಬೇಕಿ ತಾತ ಅಂತೇಳಿ ನೀವು ಹೇಳ್ತಾ ಇದ್ದೀರಾ ಯಾಕೆ ಸರ್ ಆಕ್ಚುಲಿ ಅವನು ಆಡಿಷನಲ್ಲಿ ಸೆಲೆಕ್ಷನ್ ಆಗಿರಲಿಲ್ಲ ಸೊ ಚಿದು ಟೀಮಲ್ಲಿ ಒಬ್ಬ ಕಿರಣ್ ಅಂತವನು ಬೇರೆ ಒಬ್ಬ ಇದ್ದ ಸೊ ಅವನು ಸ್ವಲ್ಪ ಆ್ಯಕ್ಟಿಂಗಲ್ಲಿ ತುಂಬ ಹೆದರ್ಕೋತಾ ಇದ್ದ ಒಂದು ರೀಪ್ಲೇಸ್ ಬೇಕಾಗಿತ್ತು ನಾವು ಎಲ್ಲ ಹೇಳಿ ಸರ್ ಸ್ವಲ್ಪ ಚೆನ್ನಾಗಿ ಮಾಡ್ತಾನೆ ಅವನು ಒಂದು ಎಷ್ಟು ಕಾಲ್ಸ್ ಮಾಡ್ತಿದ್ದ ಅಂದರೆ ನಮ್ಮ ನಮ್ಮೆಲ್ಲರೂ ನಂಬರನ್ನ ತಗೊಂಡು ಅಕ್ಕ ಚಾನ್ಸ್ ಇದ್ರೆ ಹೇಳಕ್ಕ ಪ್ಲೀಸ್ ಸ್ವಲ್ಪ ಸತೀ ಸರ್ಗೆ ಹೇಳಕ್ಕ ನಮ್ಮ ಸೆಲೆಕ್ಟ್ ಮಾಡೋಕ್ಕೆ ಹಂಗಿದ್ದವನು ಸೆಲೆಕ್ಟ್ ಆದ ತಕ್ಷಣ ಫುಲ್ ಹಿಂಗೆ ಹಿಂಗಾಗ್ಬಿಟ್ಟ ನಾನು ತುಂಬ ಕಷ್ಟಪಟ್ಟು ಒಂದು ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಕಷ್ಟದಿಂದ ಬಂದಿರೋರು ಸರ್ ನಾನು ರೀಸೆಂಟಾಗಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕಳ್ಕೊಂಡಿದ್ದೀನಿ ಬಿಕಾಸ್ ಕರೋನಾ ಟೈಮಲ್ಲಿ ಇಂದಾನೂ ಕೂಡ ಸೊ ಸಿಕ್ಕಾಪಟ್ಟೆ ನನಗೂ ಹಣಕಾಸಿನ ಪ್ರಾಬ್ಲಮ್ ಇತ್ತು ಆದರೆ ಹೆಂಗೋ ಅಷ್ಟು ಇಷ್ಟು ಕಷ್ಟಪಟ್ಟು ಒಂದು ಕಾರ್ಯಕ್ರಮಗಳನ್ನ ಮುಖಾಂತರ ನಾನೊಂದು ಕಾರಣ ತೊಗೊಂಡೆ ಎಂದರೆ ನಾವು ಒಂದು ಹತ್ತು ಸಾವಿರ ರೂಪಾಯಿಗೋಸ್ಕರ ಒಂದಿನ ಹೋಗೋಕ್ಕೆ ಆಗುತ್ತೆ ಒಂದಿನ ಬರೋಕ್ಕೆ ಆಗುತ್ತೆ ಒಂದಿನ ಇಡೀ ದಿನ ರಾತ್ರಿ ಕಾರ್ಯಕ್ರಮ ಮಾಡೋದೇ ಆಗುತ್ತೆ ಹತ್ತು ಸಾವಿರ ರೂಪಾಯಿಗೆ ಅಷ್ಟು ಕಷ್ಟಪಡ್ತೀವಿ ಹತ್ತು ಲಕ್ಷದ ಕಾರ್ ತೊಗೊಂಡಿದ್ದೀನಿ ತೊಗೊಂಡು ಎರಡು ತಿಂಗಳಾಗಿಲ್ಲ ನನ್ನ ಹತ್ರ ಬಿಲ್ಲು ಇದೆ ಸರ್ ನಾನು ನಿಮಗೆ ಬಿಲ್ ಕಳಿಸ್ಕೊಡ್ತೀನಿ ನಲ್ವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಆಗಿದೆ ಸರ್ ಕಾರ್ ಬಿಲ್ಲು ಹಿಂದೆ ನಂದು ಡಿಕ್ಕಿ ಫುಲ್ಲು ಡ್ಯಾಮ್ ನಾನಂದರೆ ಒಬ್ಬನ ಕೈ ಕೀ ಕೊಟ್ಟಿದ್ದೆ ಇಟ್ಕೊಂಡಿರೋ ನಿಮಿಷ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಇವನು ಅವನತ್ರ ಕೀನ ಕಿತ್ಕೊಂಡೋಗಿ ಹೇ ನಾನು ರಿವರ್ಸ್ ತೆಗಿತೀನಿ ಅಂತ ತೆಗೆದುಬಿಟ್ಟು ನನ್ನ ವಿತೌಟ್ ಮೈ ಪರ್ಮಿಷನ್ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕಾರನ್ನ ತೊಗೊಂಡೋಗಿ ರಿವರ್ಸ್ ಗೇರ್ ಗುದ್ದು ನನ್ನ ಕಾರ್ ಡ್ಯಾಮೇಜ್ ಫುಲ್ಲು ಅದು ನಮ್ಮ ಪರಿಚಯ ಇರೋದಕ್ಕೆ ಕಮ್ಮಿ ಆಗಿ ಕಮ್ಮಿ ಹಾಕ್ಕೊಟ್ಟಿದ್ದಾರೆ ಬಿಲ್ಲು ಎಪ್ ನಲ್ವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಎಪ್ಪತ್ತೆರಡು ರೂಪಾಯಿ ನಾನು ಬಿಲ್ ಪೇ ಮಾಡಿದ್ದೀನಿ ನಮಗೂ ಕಷ್ಟ ಇರುತ್ತೆ ಹತ್ತು ಸಾವಿರ ರೂಪಾಯಿಗೆ ನಾವು ಇಷ್ಟು ಕಷ್ಟಪಡ್ತೀವಿ ಹದಿನೇಳು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ಇನ್ನೂ ಮಿಕ್ಕದು ಅಮೌಂಟ್ ಕೇಳ್ತಾನೇ ಇದ್ದೀನಿ ಮೇ ತಿಂಗಳಿಂದ ಇವತ್ತಿನವರೆಗೂ ಕೇಳ್ತಿದ್ದೀನಿ ಫೋನೇ ಎತ್ತುತ್ತಿಲ್ಲ ಫೋನ್ ತೆಗಿತಾನೇ ಇಲ್ಲ ಕೊಡ್ತೀನಿ ಕೊಡ್ ಕೊಡ್ತೀನಿ ಕೊಡ್ತೀನಿ ಅಂತ ಅಲ್ಲಿದ್ದಾಗ್ಯಾಮರ್ಸ್ತಾ ಇದು ಮ ಇದೊಂದು ಗ್ಯಾಂಗ್ ಸುಮ್ದು ಬಿಡ್ಲಿಕ್ಕ ಗೆದ್ದಿರೋ ಅಮೌಟಲ್ಲಿ ಕೊಟ್ಬಿಡ್ತೀನಕ ಅಂದರೆ ಅಷ್ಟು ಓವರ್ ಕಾನ್ಫಿಡೆನ್ಸ್ ಅವನಿಗೆ ಸರಿ ಆಯಿತು ಸರ್ ಅವನು ಗೆದ್ದಿದ್ದಾನೆ ಅಂದರೆ ಅವನಿಂದ ಗೆದ್ದಿಲ್ಲ ಸರ್ ಅನೀಶ್ ಚಿದು ಪಟ್ಟಿರೋ ಕಷ್ಟ ಇದೆಯಲ್ಲ ಸರ್ ಅಷ್ಟಿಷ್ಟಲ್ಲ ಅವ್ರ ಶ್ರಮದಿಂದ ಆ ಟೀಮ್ನ ಹೆಂಗೋ ಮಾಡಿ ಲಿಫ್ಟ್ ಮಾಡಿ ಸೆಕೆಂಡ್ ಪ್ರೈಸ್ನ ಪಡ್ಕೊಂಡಿದ್ದಾರೆ ಸೊ ಇನ್ನು ಹಿತೇಶಿಗೆ ದುಡ್ಡು ಕೊಡಬೇಕು ಮನೆಗೆ ಎಲ್ಲರ ಹತ್ರನೂ ಸಾಲ ಮಾಡಿದ್ದಾನೆ ಸರ್ ಅವನು ಕೊಡ್ತೀನಿ ಶೋ ಮುಗಿದ ತಕ್ಷಣ ನನಗೆ ಜಾಬ್ ಇದೆ ದಿನಕ್ಕೆ ಹತ್ತು ಸಾವಿರ ಹನ್ನೆರಡು ಸಾವಿರ ದುಡಿಯುವಷ್ಟು ಕೆಪಾಸಿಟಿ ಇದೆ ಆ ಬಿಸ್ನೆಸ್ ಇದೆ ಈ ಬಿಸ್ನೆಸ್ ನಾ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತಿನವರೆಗೂ ದುಡ್ಡು ಕೊಟ್ಟಿಲ್ಲ ಇಟ್ಕೊಂಡು ನೆಗೆಟಿವ್ ಪಬ್ಲಿಸಿಟಿ ಮುಖಾಂತರವಾಗಿ ಏನಾದರೂ ಪಬ್ಲಿಸಿಟಿ ಆಗ್ಬೇಕಂತ ನಾನು ಬಯಸಿದಾನೆ ಹೇಗೆ ಈಗ ಹಂಡ್ರೆಡ್ ಪರ್ಸೆಂಟ್ ಸರ್ ನಯ ತುಂಬ ಹೆಸರು ಮಾಡಿದ್ದಾಳೆ ನಿಮಗೆ ಗೊತ್ತು ನಮ್ಮ ಈ ಕಾಮಿಡಿ ಕಿರಾಡಲ್ಲಿ ತುಂಬ ಹೆಸರು ಮಾಡಿರುವಂಥ ನಟಿ ಶಾರದೆ ಪುತ್ರಿ ಅಂತಾನೆ ಹೇಳ್ಬೋದು ಅಷ್ಟು ಕಲಾವಿದೆ ಅವಳ ಹೆಸರು ಮುಖಾಂತರ ಇವನು ಒಂದು ಸ್ವಲ್ಪ ನೇಮ್ ಮಾಡ್ಬೋದಲ್ಲ ಕಾಂಟ್ರವರ್ಸಿ ಮಾಡಿಕೊಂಡು ಅಂತ ಅವ್ನು ತುಂಬ ಸಲ ಹೇಳೋದು ನಮಗೆ ಕಾಂಟ್ರವರ್ಸಿ ಆಗಿಬಿಟ್ರೆ ನೇಮ್ ಮಾಡಿಬಿಡ್ಬೋದಲ್ಲ ಅಕ್ಕ ಕಾ ಆ ಥರ ತುಂಬ ಸಲ ನಮಗೆ ನೆಗೆಟಿವ್ ಹೇಳ್ತಿದ್ದಿದ್ದು ಉಂಟು ನಾವೆಲ್ಲ ಬೈಕ ಓಡಾಡ್ತಿದ್ವಿ ಹಂಗೆಲ್ಲ ಮಾಡಬಾರ್ದು ಕಣೋ ಎತ್ತಾಗಿ ಬೆಳೀಬೇಕು ಬೆಳೆದ್ರೆ ಅಂತ ಸೊ ಕೊನೆಗೂ ಅವ್ನು ಹೇಳಿದ್ದನ್ನ ಪ್ರೂವ್ ಮಾಡಿದ್ದಾನೆ ಸರ್ ಇವತ್ತು ಸೊ ಆ ಬೇಜರ್ ಖಂಡಿತ ನಿಜವಾಗ್ಲೂ ಇದೆ ನನಗೆ ಇವಾಗ ಏನಿದೆ ನಾನು ಕಂಪ್ಲೇಂಟ್ ಕೊಡ್ತೀನಿ ನಾನು ನಾನು ನಿಜವಾಗ್ಲೂ ಒಂದು ಮಾತು ಬೈಲಿಲ್ಲ ನೋಡು ನನಗೆ ನನಗೆ ಹಣ ಬೇಕು ನನಗೆ ಹಣ ಕೊಡು ಎಲ್ಲರೂ ಹೇಳಿದ್ರು ಒಬ್ಬ ವಸೂಲಿ ಮಾಡೋ ನೀನು ಕಂಪ್ಲೇಂಟ್ ಕೊಡು ಅಂತ ನಾನು ಒಂದು ಮಾನವೀಯತೆ ಒಂದು ದೃಷ್ಟಿಯಿಂದ ಓಕೆ ಆಯಿತು ನೀನು ಕೊಡು ನನಗೆ ನನಗೆ ಈಗ ಕೊಡು ಈ ಈಗ ಕೊಡ್ತೀನಿ ಇನ್ನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ನಾಳೆ ಕೊಡ್ತೀನಿ ಹೀಗೆ ಯಾವ ಮಾರ್ಸ್ಕೊಂಡು ಯಾವ ಮಾರ್ಸ್ಕೊಂಡು ಇವತ್ತಿನವರೆಗೂ ಬಂದಿದೆ ಸರ್ ನನಗೆ ಇನ್ನೂ ಉಳಿದ ಅಮೌಂಟ್ ಬಂದಿಲ್ಲ ನಾವು ಹತ್ತತ್ತು ಸಾವಿರ ರೂಪಾಯಿಗೆ ತುಂಬ ಕಷ್ಟಪಡ್ತೀವಿ ನಾವೇನು ಕೋಟ್ಯಾಧೀಶವ್ರಲ್ಲ ನಾವು ದುಡಿಮೆ ಮಾಡಿಕೊಂಡೆ ಶೋಗಳ ಮುಖಾಂತರ ಒಂದು ಸಿನಿಮಾ ಮುಖಾಂತರ ದುಡ್ಡು ಮಾಡ್ತಿರೋರು ಸೊ ಅವನು ಅದು ಏನು ಮಾಡ್ತಾರೆ ನಮ್ಗೆ ಪೇ ಮಾಡಬೇಕು ಸರ್ ನಾನು ಈಗ ಎಫ್ ಐ ಆರ್ ಫೈಲ್ ಮಾಡ್ತೀನಿ ಪಾಪ ಅಂತ ನಾವು ಮಾನವೀಯತೆಯಿಂದ ಬಿಟ್ಟು ಅದೇನು ಅಂತಾರಲ್ಲ ನಿಯತ್ತಿಗೆ ನಿಜವಾಗ್ಲೂ ಬೆಲೆ ಇಲ್ಲ ಅಂತ ಅದನ್ನು ಪ್ರೂವ್ ಮಾಡಿದ್ದಾನೆ ಸೊ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಸರ್ ಇವಿಷ್ಟು ಅವರ ಮಾತಾಗಿರ್ತಕ್ಕಂಥದ್ದು ನಿಯತ್ತಿಗೆ ಯಾವತ್ತೂ ಕೂಡ ಬೆಲೆ ಇಲ್ಲ ಆತ ಕೂಡ ಪೇ ಮಾಡಬೇಕು ನನ್ನ ಕಾರ್ ಡ್ಯಾಮೇಜ್ ಮಾಡಿದ್ದಾನೆ ನಾನು ಕೂಡ ಎಫ್ ಐ ಆರ್ ಅನ್ನ ಠಾಣೆಯಲ್ಲಿ ದರ್ಜ್ ಮಾಡ್ತೀನಿ ಅಂತ ಹೇಳಿ ಈಗ ಮಿಂಚೂರು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ವಿಕಾಸ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು